ಸರ್, ನಿಜಕ್ಕೂ ಈಗಲೂ ನಂಬಕ್ಕಾಗ್ತಾ ಇಲ್ಲ ಪುನೀತ್ ಇಲ್ಲ ಅಂತ. ಏನು ಹೇಳ್ತೀರಿ, ಹೇಗೆ ನೆನಪಿಸ್ಕೊಳ್ತೀರಿ? ಈಗ ಆಸ್ಪತ್ರೆಗೂ ಕೂಡ ತಾವು ಹೋಗಿ ಬಂದಿದ್ದೀರಿ, ಏನು ಹೇಳಿದ್ರು ವೈದ್ಯರು? ಆಸ್ಪತ್ರೆಯಲ್ಲಿ ಸುಮಾರು 2.5 ಗಂಟೆ ನಾನು ಮುಖ್ಯಮಂತ್ರಿಗಳೆಲ್ಲ ಇದ್ದು ಹಾ ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರನ್ನ ಉಳಿಸ್ಕೊಳಕಾಗ್ಲಿಲ್ಲ. ಹ್ಮ್ ಹ್ಮ್ ಬಾಲ ನಟರಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕೆಲವೇ ಕೆಲವು ಬಾಲ ನಟರಲ್ಲಿ ಪುನೀತ್ ರಾಜ್ಕುಮಾರ್ ಅಂತ ಒಬ್ರು. ಅವರ ತಂದೆಯಂತೆ ತಮ್ಮ ನೇತ್ರಗಳನ್ನು ದಾನ ಮಾಡಿ ತಂದೆಗೆ ತಕ್ಕ ಮಗನಾಗಿ ನಮ್ಮನ್ನ ಅದ್ದಿದ್ದಾರೆ. ಕೋವಿಡ್ ಸಮಯದಲ್ಲಿ 50 ಲಕ್ಷ ರೂಪಾಯಿಗಳನ್ನ ಸಹ ನೀಡಿದ್ರು. ಇತ್ತೀಚೆಗೆ ತಾನೇ ಪ್ರವಾಸ ಸಮಯದಲ್ಲಿ ಪುನೀತ್ ಅವರ ರಾಜ್ಕುಮಾರ್ ಮತ್ತು ಅರಸು ಸಿನಿಮಾ ನೋಡಿದ್ದೆ. ಸಮಾಜಕ್ಕೆ ತುಂಬಾ ಒಳ್ಳೆಯ ಸಂದೇಶ ನೀಡುವಂತಹ ಚಿತ್ರಗಳವು. ಬಹಳಷ್ಟು ಚಲನಚಿತ್ರಗಳಲ್ಲಿ ಅವರ ನಟನೆ ಇಡೀ ನಾಡಿನ ಜನರ ಗಮನ ಸೆಳೆದಿತ್ತು. ಅವರ ನಿಧನದಿಂದ ರಾಜ್ಕುಮಾರ್ ವಂಶದ ಕುಡಿ ಪುನೀತ್ ರಾಜ್ಕುಮಾರ್ ನಿಧನದ ವಿಜಯ ವಿಕ್ರಮೆ ತಂದಿದೆ. ಕಿರು ವಯಸ್ಸಿನಲ್ಲೇ ಅವರು ನಮ್ಮನ್ನ ಅಗಲಿರುವಂತಹದ್ದು ತೀವ್ರ ಆಘಾತ ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ, ಬಹಳ ವ್ಯಾಯಾಮ ಮತ್ತೊಂದು ತಮ್ಮ ಶರೀರ ಕಡೆ ವಿಶೇಷ ಗಮನ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಈ ಘಟನೆ ನಡೆದೋಯ್ತು. ಇದನ್ನು ಯಾವ ರೀತಿ ಯಾವ ಶಬ್ದಗಳಲ್ಲಿ ವರ್ಣನೆ ಮಾಡಬೇಕು ಹೇಳಬೇಕು, ಶಬ್ದಗಳು ಸಿಗ್ತಾ ಇಲ್ಲ. ಇಷ್ಟೇ ನಾನು ಹೇಳುವಂತಹದ್ದು. ದೇವರ ಇಚ್ಛೆ ಏನಿತ್ತು ಅದಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಎಲ್ಲರೂ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಯಾರು ಅವ್ರ ಇದರಲ್ಲಿ ನಾಳೆ ಇವತ್ತಿಂದ ನಾಳೆವರೆಗೂ ಅವರೆಲ್ಲರ ದರ್ಶನಕ್ಕೆ ಅವಕಾಶ ಸಹ ಮಾಡಿದೆ, ಶಾಂತಿ ರೀತಿಯಿಂದ ಎಲ್ಲ ಸಹಕರಿಸಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಅವರ ಅಗಲಿಕೆ ನನಗೆ ಮಾತ್ರ ಅಲ್ಲ, ಇಡೀ ನಾಡಿನ ಜನರಿಗೆ, ಚಲನಚಿತ್ರ ಕ್ಷೇತ್ರದಲ್ಲಿರೋರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ನೋವನ್ನುಂಟು ಮಾಡಿದೆ. ಮತ್ತೊಮ್ಮೆ ಅವರ ಕುಟುಂಬದವರಿಗೆ ನೋವನ್ನು ತಿಳಿಸ್ಕೊಡುವಂತ ಶಕ್ತಿ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಯಡಿಯೂರಪ್ಪನವರೇ, ರಾಜ್ಕುಮಾರ್ ಕುಟುಂಬದ ಜೊತೆ ತಮ್ಮದು ಅವಿನಾಭಾವ ಸಂಬಂಧ ತುಂಬಾ ನಂಟಿದೆ, ಅದರಲ್ಲೂ ಕಿರಿ ಪುತ್ರ ಪುನೀತ್ ರಾಜ್ಕುಮಾರ್ ಅವರ ಜೊತೆಗಿನ ಸಂಬಂಧ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಾದ್ರೆ? ಖಂಡಿತ ಖಂಡಿತ, ಅನೇಕ ಸಂದರ್ಭದಲ್ಲಿ ಬರ್ತಾ ಇದ್ರು. ಅನೇಕ ಚಲನಚಿತ್ರ ಕ್ಷೇತ್ರದಲ್ಲಿರೋ ಸಮಸ್ಯೆಗಳನ್ನ ತಗೊಂಡು ನಾನು ಮುಖ್ಯಮಂತ್ರಿಯಾಗಿ ಬಂದು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಪ್ರಯತ್ನ ಮತ್ತೆ ಕಳಕಳಿಯನ್ನ ವ್ಯಕ್ತಪಡಿಸಿ ಅವ್ರು ಹೇಳಿದಂತೆ ನಾನು ಸಹ ಎಲ್ಲ ರೀತಿ ಅವರ ಚಲನಚಿತ್ರ ಕ್ಷೇತ್ರದ ಸಹಕಾರವನ್ನು ಕೊಟ್ಟಿದ್ದೆ. ಈ ರೀತಿ ನಮ್ಮವರ ಸಂಬಂಧ ಅನುಭವ ಯಾರು ಶಬ್ದಗಳಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ. ತಮ್ಮ ಆತ್ಮೀಯರಾಗಿದ್ರು, ಸರಳ ಸಜ್ಜನಿಕೆ ಒಬ್ಬ ವ್ಯಕ್ತಿಯನ್ನು ನಾವು ಪಡ್ಕೊಂಡಿದ್ದೆವು. ಧನ್ಯವಾದ. ಯಡಿಯೂರಪ್ಪನವರೇ, ಪುನೀತ್ ಅವ್ರ ಜೊತೆ ನೀವು ಕೊನೆಯದಾಗಿ ಮಾತನಾಡಿದ್ದೆ ಅವಾಗ? ನಾನು ಇತ್ತೀಚೆಗೆ ಇಲ್ಲಮ್ಮ, ಈ ಒಂದೊಂದು 2 ತಿಂಗಳಿದ್ದೆ. ನಾನು ಮುಖ್ಯಮಂತ್ರಿ ಸ್ಥಾನ ಬಿಡೋ ಒಂದು ವಾರ ಮುಂಚೆ ಅವರೆಲ್ಲ ಚಲನಚಿತ್ರ ಕ್ಷೇತ್ರ ಪ್ರಮುಖರೆಲ್ಲ ಬಂದಿದ್ದು. ಪುನೀತ್ ಅವರೆಲ್ಲರನ್ನು ಕರ್ಕೊಂಡು ಬಂದು ಅವ್ರ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆ ಬಗ್ಗೆ ಕೆಲವು ಪರಿಹಾರಗಳನ್ನ ಕೇಳುವ ಮಕ್ಕಳಕ್ಕೋಸ್ಕರ ಬಂದು ಸ್ಥಳದಲ್ಲೇ ನಾನು ಅದೆಲ್ಲ ಮಾಡಿಕೊಟ್ಟಿದ್ದೆ. ಹೀಗೆ ನಿರಂತರವಾಗಿ ಅವರ ನಮ್ಮ ಸಂಬಂಧಗಳಿತ್ತು, ಹಾಗಾಗಿ ಭೇಟಿ ಮಾಡ್ತಾ ಇದ್ದು. ತುಂಬಾ ದೊಡ್ಡ ಅನಾಹುತ ಆಗೋಯ್ತು ಅನ್ನೋದು. ಸಂದರ್ಭದಲ್ಲಿದ್ದಾಗ ಅವ್ರ ಕುಟುಂಬವರ್ಗದವ್ರ ಜೊತೆಗೆ ನಾನು ಇದ್ದಾಗ ಸಂದರ್ಭದಲ್ಲಿ ಅವರೆಲ್ಲರ ಕಣ್ಣೀರನ್ನ ನೋಡಿ ಕಣ್ಣ ನೋವಾಯ್ತು. 2008ರಲ್ಲಿ ಶಿವಮೊಗ್ಗದಲ್ಲಿ ಅತ್ಯುತ್ತಮ ನಟನೆಗಾಗಿ ಪ್ರಶಸ್ತಿ ಸಹ ನಾನೇ ನೀಡಿದ್ದೆ. ನಿಜ, ಎಲ್ಲ ಸಂಗತಿಗಳು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಅವರ ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ಡೇನೆ ಲಾಕ್ಡೌನ್ ಆಯ್ತು. ಸೊ ಆ ಸಂದರ್ಭದಲ್ಲೂ ಕೂಡ ಬಂದಿದ್ರು ತಮ್ಮ ಬಳಿ? ಹೌದೌದು, ತಕ್ಷಣ ನಾವು ಅದಕ್ಕೆ ಸಮಸ್ಯೆಗೂ ಪರಿಹಾರ ಹುಡುಕುವಂತ ಪ್ರಯತ್ನ ಮಾಡಿದ್ರು. ಬಹಳ ಅಪರೂಪದ ಚಲನಚಿತ್ರ ನಟ ರೀ ಅವ್ರನ್ನ. ಯಾವ ಶಬ್ದಗಳಲ್ಲಿ ಅವರ ನಟನೆಯನ್ನ ಉಳಬೇಕು ಅಥವಾ ಹೇಳಬೇಕು ಅಂತ ಗೊತ್ತಾಗಲ್ಲ. ಇದು ಇದರಿಂದ ಇಡೀ ನಾಡಿಗೆ ದೊಡ್ಡ ನಷ್ಟ ಇದೆ. ಕೇವಲ ಅವರ ಕುಟುಂಬ ಜನಸ್ಥಿತ ಕ್ಷೇತ್ರ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ನೋವನ್ನು ತಂದಂತ ಘಟನೆ, ನೋವನ್ನು ತಕ್ಕೊಡೋ ಶಕ್ತಿ ಭಗವಂತ ಕೊಡಲಿ ಅಂತ ದೇವರಲ್ಲಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.